ನಿನ್ನೆನ್ನ ಶಿವನಡಿಗೆ ಅಣಿಗೊಳಿಸು, ಜನ್ಮ ಜನ್ಮಾಂತರದ ಅವಕಳೆದು ಉದ್ಧರಿಸು. ಇದು ಗುರುವಿನಲ್ಲಿ ಒಬ್ಬ ಮುಮುಕ್ಷು ಸಲ್ಲಿಸುವಂತಹ ಪ್ರಾರ್ಥನೆ. ಈ ಜೀವದ ಅಂತಿಮ ಗುರಿ ಏನು ಅಂದ್ರೆ ಪರಮ ಆತ್ಮ. ನದಿಯು ಸಮುದ್ರದ ಕಡೆಗೆ ಹೇಗೆ ಹರಿತಾ ಇದೆಯಲ್ಲ, ಹಾಗೆ ಈ ಜೀವಾತ್ಮ ಅನ್ನುವ ನದಿ ಪರಮಾತ್ಮ ಅನ್ನುವಂತಹ ಅಂಬುದಿಯನ್ನ ಬೆರೆಯಬೇಕು ಅಂತ ಹೇಳಿ ನಿರಂತರವಾಗಿ ಹರಿತಾ ಹೋಗ್ತಾ ಇದೆ. ಅದಕ್ಕಾಗಿ ಗುರು ಅನ್ನುವಂತಹ ದೇವ ಪ್ರತಿನಿಧಿ ಮುಮುಕ್ಷುವಿಗೆ ನೆರವನ್ನ ನೀಡಿ ಮೋಕ್ಷದ ಮಾರ್ಗವನ್ನ ತೋರಿಸ್ತಾ ಇದ್ದಾನೆ. ಅದಕ್ಕಾಗಿ ಗುರುವಿನಲ್ಲಿ ಬೇಡಿಕೊಳ್ಳಲಾಗಿದೆ, ನನ್ನ ಜನ್ಮ ಜನ್ಮಾಂತರದ ಭವವನ್ನ ಕಳೆದು ಉದ್ಧರಿಸಿ ಪರಮಾತ್ಮನ ಕಡೆಗೆ ನನ್ನನ್ನ ಅಣಿಗೊಳಿಸು ಅಂತ. ಹುಟ್ಟು ಸಾವು ಇವು ಎರಡು ಈ ಜೀವದ ಒಂದು ನಿಲ್ದಾಣಗಳಿದ್ದ ಹಾಗೆ ಹುಟ್ಟಿನಿಂದ ಪ್ರಯಾಣ ಪ್ರಾರಂಭವಾಗಿದೆ, ಸಾವಿನಿಂದ ಈ ಜನ್ಮದ ಯಾತ್ರೆ ಪೂರ್ತಿಯಾಗ್ತಾ ಇದೆ. ನಡುವಿನ ಜೀವನ ಏನಿದೆಯಲ್ಲ, ಹುಟ್ಟು ಸಾವುಗಳ ಮಧ್ಯದಲ್ಲಿ ಬರುವಂತಹ ಸ್ಪ್ಯಾನ್ ಆಫ್ ಲೈಫ್, ಇದು ಜ್ಞಾನದಿಂದ ಕೂಡಬೇಕು, ಮೌಲ್ಯಗಳಿಂದ ಸಾರ್ಥಕಗೊಳ್ಳಬೇಕು. ಅದಕ್ಕಾಗಿ ಮುಮುಕ್ಷವಾಗಿ ಇಲ್ಲಿ ಬೇಡ್ಕೊಳ್ತಾ ಇದ್ದಾನೆ, ನನಗೆ ತ್ಯಾಗ ಸೇವೆಯ ಪಾಠವನ್ನು ಕಲಿಸು, ಭೋಗಭಾಗ್ಯದ ಆಸೆ ಬಂದು ನನ್ನನ್ನು ಪತನಗೊಳ್ಳದಂಥ ರೀತಿಯಲ್ಲಿ ನನ್ನನ್ನು ಕಾಪಾಡು. ವನದಲ್ಲಿ ಅರಳುವಂತಹ ಒಂದು ಹೂವು ಹೇಗೆ ಘಮಘಮ ಅಂತ ಹೇಳಿ ತಾನು ಎಲ್ಲರನ್ನ ನೆಲೆಸ್ತಾ ಇದೆಯಲ್ಲ, ಅದೇ ರೀತಿಯಲ್ಲಿ ನನ್ನ ಬಾಳಿನ ಹೂವು ಸಹಿತ ಎಲ್ಲರನ್ನ ಮುದುಗುಳಿಸುವಂತಹ ವಾತಾವರಣವನ್ನ ಕಲ್ಪಿಸಿಕೊಡು. ಮತ್ತು ಒಬ್ಬ ವ್ಯಕ್ತಿ ಕೇವಲ ಭಕ್ತನಾದರೆ ಸಾಲದು, ತನ್ನ ದೇಶದ ಬಗ್ಗೆ ಒಬ್ಬ ನಿಷ್ಠಾವಂತ ಪ್ರಜೆಯೂ ಕೂಡ ಆಗಬೇಕು. ಅದಕ್ಕಾಗಿ ಮುಮುಕ್ಷು ಬೇಡ್ಕೊಳ್ಬೇಕು, ದೇಶ ಧರ್ಮಕ್ಕೆ ದುಡಿಯುವಂತಹ ಛಲವನ್ನು ನೀ ನೀಡು. ಈ ಆಸೆ ಮತ್ತು ಸ್ವಾರ್ಥ ಇವು ಬಹಳ ಕೆಟ್ಟ ವಸ್ತುಗಳು. ಮನುಷ್ಯನಿಗೆ ಎಷ್ಟಿದ್ರೂ ಕೂಡ ಸಾಲದು ಅನ್ನುವಂತಹ ಆಸೆ ಮತ್ತು ಎಲ್ಲವೂ ತನಗೇ ಇರಬೇಕು ಅನ್ನುವಂತಹ ಸ್ವಾರ್ಥ ಇವು ಕೀಟಗಳಂತೆ ವ್ಯಕ್ತಿಯ ಜೀವನವನ್ನ ಕಡಿದು ಬಿಡ್ತಾವೆ. ಅದಕ್ಕಾಗಿ ಇಂತಹ ಕೀಟ ಕಡಿಯದಂತೆ ನನ್ನನ್ನು ಇರಿಸು. ಸುಖ ದುಃಖ ಅನ್ನುವಂತಹ ತೆರೆಗಳು ಜೀವನದಲ್ಲಿ ಬರುವುದು ಅತ್ಯಂತ ಸ್ವಾಭಾವಿಕ. ಈ ತೆರೆಗಳ ಅಬ್ಬರದಲ್ಲಿ ನನ್ನ ಆದರ್ಶಗಳ ನಾವೇ ಮುಳುಗದ ರೀತಿಯಲ್ಲಿ ಗುರುವೆ ನನ್ನನ್ನ ಪೂರ್ತಿಯಾಗಿ ದಂಡೆಗೆ ಸೇರಿಸು ಅನ್ನುವಂತಹ ಪ್ರಾರ್ಥನೆಯನ್ನ ಇಲ್ಲಿ ಮಾಡಲಾಗಿದೆ. ಲೇಸು ಅಂದ್ರೆ ಒಳ್ಳೆಯದು ಅಂತ ಅನ್ನಿಸಿಕೊಳ್ಳದೆ ಇರುವಂತಹ 100 ವರ್ಷದ ಬಾಳು ಅದು ಬಾಳ ದಂಡ. ಅದರ ಬದಲು ಶ್ರೀಗಂಧದಂತೆ ಕೆಲವೇ ಕಾಲ ಸವೆದು ಸವೆದು, ಏಕೆಂದ್ರೆ ಶ್ರೀಗಂಧವನ್ನು ನಾವು ತಿಕ್ಕಿ ಸವಿಸಿದಾಗ ಅದು ಪರಮಾತ್ಮನ ಪೂಜೆಗೆ ವಿನಿಯೋಗವಾಗ್ತಾ ಇದೆ. ಆ ರೀತಿಯಲ್ಲಿ ಸಾರ್ಥಕವಾಗಿ ಸವಿಯುವಂಥದ್ದು ಬಹಳ ಅವಶ್ಯಕ. ಈ ದೃಷ್ಟಿಯಿಂದ ನನ್ನ ಜೀವನ ಲೇಸೆನಿಸಿಕೊಳ್ಳದೇ ಇರುವ 100 ವರ್ಷದ ಬಾಳಿಗಿಂತಲೂ ಕೂಡ ಸವೆವ ಶ್ರೀಗಂಧದಂತೆ ಸಮಾಜಕ್ಕಾಗಿ, ದೇಶಕ್ಕಾಗಿ ಮತ್ತು ದೇವರಿಗಾಗಿ ಸವೆಯಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಮಾಡ್ತಾ ಪರಮಾತ್ಮನ ಕರುಣೆಯ ಕಿರಣವನ್ನು ಗುರುವೇ ನನ್ನ ಮೇಲೆ ಹರಿಸುವಂತೆ ನೀನು ನೆರವಾಗು. ಮತ್ತು ಸಚ್ಚಿದಾನಂದತ್ವ ಅಥವಾ ಪರಿಪೂರ್ಣತ್ವ ದೊರೆಯುವಂತೆ ನೀನು ಮಾಡು ಅಂತ ಹೇಳಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡಲಾಗಿದೆ.